ಈ ತರ ಕ್ರಿಮಿಕಲ್ ಆಟ ಆಡ್ತಾರಲ್ಲ ಈ ತರ ಚುಚ್ಚಿ ಚುಚ್ಚಿ ಸಾಯಿಸುವಂತದ್ದು ಇದೆಯಲ್ಲ ಪ್ರವೃತ್ತಿ ಗಲ್ಲು ಶಿಕ್ಷೆ ಕೊಟ್ಟರು ಸಂತೋಷನೇ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಫಸ್ಟ್ ನಿಮ್ಮ ಭವಿಷ್ಯ ರೂಪಿಸ್ಕೊಳ್ಳಿ ಅವನು ತಂದೆ ತಾಯಿಯೇ ಹೇಳ್ಬಿಟ್ಟಿದ್ದಾರೆ ನನ್ನ ಮಗ ಮಾಡಬಾರದು ತಪ್ಪು ಮಾಡ್ಬಿಟ್ಟಿದ್ದಾನೆ ನಮ್ಗೆ ತಲೆ ಎತ್ಕೊಂಡು ಓಡಾಡಕ್ಕಾಗ್ತಿಲ್ಲ ಅವ್ರ ತಂದೆ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿರೋರು ಇವತ್ತವರೆಗೂ ಯಾರಿಗೂ ಸಿಕ್ಕಿಲ್ಲ ಅವ್ರ ತಂದೆ ತಾಯಿಗೆ ಅಷ್ಟು ನೋವಾಗಿದ್ರೆ ಹೆಣ್ಣು ಮಗುನ ಕಳ್ಕೊಂಡಂತ ತಂದೆ ತಾಯಿಗೆ ಇನ್ನೆಷ್ಟಾಗಿರ್ಬೋದು ಇಬ್ರು ಪ್ರೀತಿ ಮಾಡ್ತಾ ಇರೋ ವಿಷಯ ಆಗಿರೋದ್ರಿಂದ ಎರಡು ಕುಟುಂಬಕ್ಕೂ ಗೊತ್ತಿರೋ ವಿಚಾರ ಅದು ಹುಬ್ಬಳ್ಳಿಯಲ್ಲಿ ನಡೆದಂತ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೆಳೆಸಿದೆ ಅದರಲ್ಲೂ ಕೂಡ ಮಕ್ಕಳನ್ನ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳನ್ನ ಹೊತ್ತು ಸಾಕಿ ಕಾಲೇಜಿಗೆ ಕಳಿಸುವಂಥ ಪೋಷಕರಲ್ಲಿ ಒಂದು ಕಡೆ ಆತಂಕ ಮತ್ತೊಂದು ಕಡೆ ಆಕ್ರೋಶ ಮನೆ ಮಾಡಿದೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೋಷಕರೊಬ್ಬರು ಇದ್ದಾರೆ ಸುದರ್ಶನ್ ಅಂತೇಳಿ ಅವರು ಕೂಡ ಒಬ್ಬ ಹೆಣ್ಣು ಮಗಳ ತಂದೆ ಅವರು ಈ ವಿಚಾರವಾಗಿ ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇಂತಹ ಕ್ರಿಮಿಗಳಿಗೆ ಮುಂದೆ ಈ ಥರ ಘಟನೆ ಆಗಬಾರ್ದು ಅಂತಂದ್ರೆ ಯಾವ ರೀತಿಯಾದಂಥ ಶಿಕ್ಷೆಯನ್ನು ಕೊಡಬೇಕು ಇನ್ನು ಮಕ್ಕಳ ವಿಚಾರದಲ್ಲಿ ಪೋಷಕರು ಯಾವ ರೀತಿಯಾಗಿ ಜಾಗೃತಿಯನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ತಾರೆ ಸರ್ ಈ ಘಟನೆ ಬಗ್ಗೆ ಮೊದಲಿಗೆ ಇಂತಹ ಕ್ರಿಮಿಗಳಿಗೆ ಮುಂದೆ ಈ ಥರ ಘಟನೆ ಆಗಬಾರ್ದು ಅಂತಾರೆ ಯಾವ ರೀತಿಯಾಗಿ ಶಿಕ್ಷೆ ಆಗಬೇಕು ಅಂತ ನೀವು ಕೂಡ ಒಬ್ಬ ಹೆಣ್ಣುಮಗಳ ತಂದೆಯಾಗಿ ಏನು ಹೇಳ್ತೀರಿ ಸರ್ ನೋಡಿ ಈ ಘಟನೆ ನಡೆದಿರೋ ಅಂಥದ್ದೇ ಒಂದು ದುರಂತ ಅಂತ ಹೇಳ್ಬೋದು ನಾವು ಒಂದು ಮಕ್ಕಳೆತ್ತಿರೋರು ಕಾಲೇಜಿಗೆ ವಿದ್ಯಾಭ್ಯಾಸ ಮಾಡೋಕ್ಕೆ ಅಂತ ಕಳಿಸ್ದಾಗ ನಮ್ಮ ಮಕ್ಕಳು ಚಲನವಲನಗಳ ಬಗ್ಗೆ ನಾವು ಗಮನ ಕೊಡಬೇಕಾಗ್ತದೆ ಯಾವ ರೀತಿ ಗಮನ ಕೊಡಬೇಕಾಗ್ತದೆ ಅಂದರೆ ಅವರು ಇವಾಗ ಐದನೇ ಕ್ಲಾಸಿಂದ ಅವರು ವಿದ್ಯಾಭ್ಯಾಸ ಪ್ರಾರಂಭ ಮಾಡಿದ್ರೆ ನಾವು ಅವರು ಒಂದು ಹತ್ತನೇ ಕ್ಲಾಸ್ ತನಕ ನಾವು ಅವ್ರನ್ನ ಫುಲ್ ಅಬ್ಸರ್ವಲ್ಲಿ ನೋಡ್ಕೋಬೇಕಾಗುತ್ತೆ ಯಾವ ರೀತಿ ಅಬ್ಸರ್ವಲ್ಲಿ ನೋಡ್ಕೋಬೇಕು ಅಂದ್ರೆ ಅವ್ರು ಆಡ ವಯಿಸು ಅವ್ರೇನು ಬೇಕಾದ್ರೂ ಮಾಡ್ಕೋಬೋದು ತೀಟೆ ಮಾಡ್ಬೋದು ಜಗಳ ಮಾಡ್ಬೋದು ಏನಾನ ಒಂದು ಇಂಥ ಬೆಳವಣಿಗೆನೆ ಅಂತ ಹೇಳೋಕ್ಕಾಗೋದಿಲ್ಲ ಎಲ್ಲ ರೀತಿ ಬೆಳವಣಿಗೆಲ್ಲೂ ಅವರು ಮುಂದುವರಿತಾ ಇರ್ತಾರೆ ಅದರಲ್ಲಿ ನಾವು ತಂದೆ ತಾಯಿಯಾದವರು ಅವರಲ್ಲಿ ಏನೇನು ಗುಣಗಳು ಇದೆ ಏನೇನು ಬದಲಾವಣೆ ಆಗ್ತಾಯಿದೆ ಅದನ್ನು ನಾವು ಫಸ್ಟು ಗುರುತಿಸ್ಬೇಕಾಗ್ತದೆ ಈಗ ನೀವು ಯಾವ ರೀತಿಯ ಕ್ರಮ ವಹಿಸ್ಬೇಕು ಎಚ್ಚರಿಕೆ ವಹಿಸ್ಬೇಕು ಅನ್ನೋದು ಹೇಳಿದ್ರ ಆದರೆ ಇಂತಹ ಹೆಣ್ಣು ಮಕ್ಕಳ ಬಾಳಲ್ಲಿ ಈ ಥರ ಕ್ರಿಮಿಗಳು ಆಟ ಆಡ್ತಾರಲ್ಲ ಈ ಥರ ಚುಚ್ಚಿ ಚುಚ್ಚಿ ಸಾಯಿಸುವಂಥದ್ದು ಇದೆಯಲ್ಲ ಪ್ರವೃತ್ತಿ ಇಂಥವ್ರಿಗೆ ಏನು ಶಿಕ್ಷೆ ಆಗಬೇಕು ಈ ಶಿಕ್ಷೆ ಮುಂದೆ ಮಾಡೋವಂಥವ್ರಿಗೆ ಒಂದು ಎಚ್ಚರಿಕೆ ಆಗಿರ್ಬೇಕು ಏನು ಹೇಳ್ತೀನಿ ನೋಡಿ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಎಲ್ಲ ಥರ ಮೂರು ಸಾವಿರದ ಎಂಟುನೂರು ಕಾನೂ ಕಾನೂನುಗಳನ್ನ ಅವರು ಬರೆದಿದ್ದಾರೆ ಅದರಲ್ಲಿ ಕೆಲವು ಸೆಕ್ಷನ್ಗಳ ಪ್ರಕಾರ ಇಂಥ ಅಪರಾಧಗಳು ಬಂದದ್ದೇ ಕಠಿಣವಾದ ಸೆಕ್ಷನ್ಗಳನ್ನೇ ಅವರು ಮಾರ್ಪಾಡು ಮಾಡಿದ್ದಾರೆ ಹಾಗಾಗಿ ಇವನಿಗೆ ಗಲ್ಲು ಶಿಕ್ಷೆ ಕೊಟ್ಟರು ಸಂತೋಷವೇ ಜೀವವಾತಿಯವನು ಜೈಲಲ್ಲಿದ್ರೂ ಸಾಯತಂಕ ಆ ಥರ ಎಲ್ಲ ಒಂದು ಜಡ್ಜ್ಮೆಂಟ್ಗಳು ನೀವು ಹಲವಾರು ರಾಜ್ಯಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ನೋಡಿದ್ದೀರಾ ಅವ್ನು ಸಾಯತಂಕೂ ಜೈಲೇ ಅವ್ನು ಸತ್ತರೆ ಅವ್ನು ಹೆಣನ ಅವ್ರ ಕುಟುಂಬದವ್ರು ಬೇಕು ಅಂದರೆ ಕೊಡ್ತಾರೆ ಇಲ್ಲಾಂದರೆ ಅವರೇ ದಫನ್ ಮಾಡಿಬಿಡ್ತಾರೆ ಅವರು ಮುಸ್ಲಿಮ್ಸ್ ಆಗಿದ್ರೆ ಮುಸ್ಲಿಂ ಸಂಪ್ರದಾಯದ ಥರ ತಪ್ಪನ್ನು ಮಾಡ್ತಾರೆ ಹಿಂದೂ ಆಗಿದ್ರೆ ಹಿಂದೂದು ಹಿಂದೂ ಸಂಪ್ರದಾಯದ ಥರ ಮಾಡ್ತಾರೆ ಕ್ರಿಶ್ಚಿಯನ್ ಆಗಿದ್ರೆ ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರ ಪೊಲೀಸವರೇ ಮಾಡಿಬಿಡ್ತಾರೆ ಹಾಗಾಗಿ ನಾನು ಹೇಳೋದೇನೆಂದರೆ ಯಾವುದೇ ವಿದ್ಯಾರ್ಥಿಗಳಾಗಲಿ ಹುಡುಗ ಆಗಲಿ ಹುಡುಗಿಯಾಗಲಿ ಫಸ್ಟು ನಿಮ್ಮ ಭವಿಷ್ಯ ರೂಪಿಸ್ಕೊಳ್ಳಿ ನಿಮ್ಮ ತಂದೆ ತಾಯಿ ಮಾತು ಕೇಳಿ ಇಂಥದಕ್ಕೆಲ್ಲ ಯಾವುದಕ್ಕೆ ಹೋಗಬೇಡಿ ನೀವು ಎಷ್ಟೋ ನೀವು ನೋಡಿರ್ಬೋದು ಇವತ್ತು ಸಾವಿರಾರು ಘಟನೆಗಳು ವರ್ಷಕ್ಕೆ ಎಷ್ಟೋ ಘಟನೆಗಳು ಕಣ್ಣು ಮುಂದೆ ಬರ್ತವೆ ಇಡೀ ಭಾರತ ದೇಶದಲ್ಲಿ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದರಲ್ಲಿ ತೊಗೊಂಡ್ರೆ ನೀವು ಪ್ರತಿದಿನ ಯಾವ್ದಾನೋ ಒಂದು ಲವ್ ಸ್ಟೋರಿ ನೋಡೇ ನೋಡ್ತೀರಾ ಇವ್ರಿಗೆ ಹಂಗಾಯಿತು ಅವ್ರಿಗೆ ಯಾರು ಇವಾಗ ನೋಡಿ ಸುಂಕದ ಕಟ್ಟೆಯಲ್ಲಿ ಒಂದು ಹುಡುಗಿಗೆ ಅವ್ನ ಯಾರು ಆಸೆಡ್ ಹಾಕ್ಬಿಟ್ಟ ಲವ್ ಮಾಡೋಲ್ಲ ಅನ್ನೋ ವಿಷಯಕ್ಕೆ ಇಂದು ಹಿಂದೂ ಅದು ಹಿಂದೂ ಹುಡ್ಗನೇ ಹಿಂದೂ ಹುಡ್ಗಿಗೆ ಹಾಕ್ಬಿಟ್ಲು ಒಳ್ಳೆ ಲೈಫು ಹಾಳಾಗೋಯ್ತು ಅವ್ನಿಗೆ ಎಲ್ಲೋ ಇದ್ದ ತಮಿಳ್ನಾಡಲ್ಲಿ ಹೋದ್ರು ಕರ್ಕೊಂಡರು ಪೊಲೀಸರು ಅವ್ನು ಹಾಕೋದ್ರು ಅವನು ಅದೊಂಥರ ಹೀಗಾಗಿ ನಾನು ಹೇಳೋದಿಷ್ಟೇ ಯಾರೇ ಮಾಡಿದ್ರು ತಪ್ಪು ತಪ್ಪೇ ಅವ್ರಿಗೆ ಕಠಿಣವಾದ ಶಿಕ್ಷೆ ಕೊಡಲಿ ಕಾನೂನಲ್ಲಿ ಏನೇನಿದೆಯೋ ಎಲ್ಲ ಥರ ಶಿಕ್ಷೆನೂ ಕೊಡೋದಕ್ಕೆ ಅವನಿಗೆ ಯಾವುದೇ ರೀತಿ ಕ್ಷಮೆ ಇಲ್ಲ ಅವನಿಗೆ ಕೊಡಲೇಬೇಕು ಕೊಡೋದಕ್ಕೆ ಕೊಡೋಕ್ಕೆ ಈ ಸ ರಾಜ್ಯ ಸರ್ಕಾರ ಆಗಲಿ ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಾಗಲಿ ಆ ರೀತಿ ಒಂದು ಕಾನೂನ ಅವನಿಗೆ ಹಾಕಿ ಯಾವುದೇ ರೀತಿ ಅವ್ನು ಬರಬೇಡ ಯಾಕಂದರೆ ಅವನ ತಂದೆ ತಾಯಿಯೇ ಹೇಳ್ಬಿಟ್ಟಿದ್ದಾರೆ ನನ್ನ ಮಗ ಮಾಡಬಾರದು ತಪ್ಪು ಮಾಡಿಬಿಟ್ಟಿದ್ದಾನೆ ನಮಗೆ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಿಲ್ಲ ಅವ್ನಿಗೆ ಗಲ್ಲು ಶಿಕ್ಷೆ ಎಲ್ಲ ಏನು ಬೇಕಾದ್ರೂ ಕೊಟ್ಬಿಡಿ ಅಂತ ಹೇಳಿದ್ದಾರೆ ಅವ್ರ ತಾಯಿ ಅವ್ರ ತಂದೆ ನನ್ನ ಮಗ ಇಡೀ ದೇಶನೇ ಇವತ್ತು ನಮ್ಮನ್ನು ಬಯ್ಯೋ ಸ್ಥಿತಿಯಲ್ಲಿ ಮಾಡಿಬಿಟ್ಟಿದ್ದಾನೆ ದೇಶನೇ ಇವತ್ತು ನಮ್ಮನ್ನು ಬೈತಾ ಇದೆ ಅವನ್ನ ನಾನು ಕ್ಷಮಿಸೋದಿಲ್ಲ ಅವ್ನೇನ ಮಾಡಲಿ ಅಂದ್ಬಿಟ್ಟು ಅವ್ರ ತಂದೆ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿರೋರು ಇವತ್ತವರೆಗೂ ಯಾರಿಗೂ ಸಿಕ್ಕಿಲ್ಲ ಪೊಲೀಸ್ ಅವ್ರನ್ನ ಹುಡುಕ್ತಾ ಇದ್ದಾರೆ ಅವ್ರ ತಂದೆ ತಾಯಿಗೆ ಅಷ್ಟು ನೋವಾಗಿದ್ರೆ ಕ ಹೆಣ್ಣು ಮಗುನ ಕಳ್ಕೊಂಡಂಥ ತಂದೆ ತಾಯಿಗೆ ಆಗಿರ್ಬೋದು ಎಲ್ಲ ಯೋಚನೆ ಮಾಡಬೇಕಾಗುತ್ತೆ ಪ್ರತಿಯೊಬ್ಬರು ತಂದೆ ಇಷ್ಟೇ ನೀವು ಮಗುವನ್ನ ಐದನೇ ಐದನೇ ಐದು ಐದು ವರ್ಷಕ್ಕೆ ಏನು ಸೇರಿಸ್ತೀರಾ ಐದರಿಂದ ಹತ್ತನೇ ಕ್ಲಾಸ್ ತನಕ ನೀವೇ ಕರ್ಕೊಂಡೋಗಿ ಕರ್ಕೊಬನ್ನಿ ಇವನಿಗೆ ಹೆಚ್ಚಿನ ತನಿಖೆ ಕೊಡಲಿ ಅವನೇನು ಇಲ್ಲೂ ಓಡೋಗಿಲ್ಲ ಅವನು ಅಲ್ಲೇ ಪೊಲೀಸವ್ರಿಗೆ ಸಿಕ್ಕಿದ್ದಾನೆ ಅವನೇ ತಾನ ಅವನು ಸಾರ್ವಜನಿಕರೇ ಹಿಡಿದಿದ್ದಾರೆ ಪೊಲೀಸ್ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಅವನಿಗೆ ಜೈಲಲ್ಲಿದ್ದಾನೆ ಈಗೇನು ಪ್ರಥಮ ವರ್ತಮಾನ ಇದೆ ಅದರ ಪ್ರಕಾರ ಅವನ ಮೇಲೆ ಚಾರ್ಜ್ ಶೀಟು ಏನಾದ್ರೂ ಸಾಕ್ಷಿಗಳ್ನ ಸಂಗ್ರಹಿಸಿ ಈಗ ವೀಡಿಯೋನೇ ಇದೆ ಈಗ ನೀವು ನೋಡ್ಬೋದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಬಂದ ಮೇಲೆ ಎರಡು ಸಾವಿರದ ಇಪ್ಪತ್ತೆರಡು ಜೂನ್ ಜುಲೈಯಲ್ಲಿ ಒಂದು ಕಾನೂನು ಕಾಯ್ದೆ ತಂದಿದ್ದಾರೆ ಇನ್ನು ಮುಂದೆ ಆಡಿಯೋ ವಿಡಿಯೋನು ಸಾಕ್ಷಿಗೆ ಪರಿಗಣಿಸಬೇಕು ಅಂತ ಈಗ ಆಡಿಯೋ ವಿಡಿಯೋ ಅಲ್ಲೆಲ್ಲ ಇರೋದರಿಂದ ಈ ಮಾಧ್ಯಮಗಳಲ್ಲಿ ಈಗಾಗಲೇ ಅದು ಹೆಚ್ಚಿಗೆ ಪ್ರಚಾರ ಆಗೋದ್ರಿಂದ ಸ್ವಲ್ಪ ಒಳ್ಳೆ ತನಿಖೆ ಮಾಡಿದ್ರೆ ಪೊಲೀಸವರು ಇದು ಸೂಕ್ತವಾದಂಥ ಚಾರ್ಜ್ ಶೀಟ್ ಹಾಕಿದ್ರೆ ಅವನಿಗೆ ಶಿಕ್ಷೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ಓಕೆ ಅದ್ರ ಜೊತೆಗೆ ಈಗ ಗಂಡು ಮಕ್ಕಳು ಇರೋರು ಕೂಡ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಅಂದರೆ ಮಕ್ಕಳು ಬಗ್ಗೆನೂ ಕೂಡ ಯಾಕೆಂದರೆ ಈಗ ಅವನ ಭವಿಷ್ಯನೂ ಹಾಳು ಇನ್ನೊಬ್ಬರು ಭವಿಷ್ಯನೂ ಹಾಳು ಮಾಡ್ದ ಈಗ ಅವರ ಒಂದು ಚಲನವರನ ಗಂಡ್ಮಕ್ಳು ಯಾಕೆಂದರೆ ಈಗ ಅವರ ನೇಹಾ ಹಿರೇಮಠ ತಂದೆ ಹೇಳ್ತಾ ಇದ್ರು ಅವ್ನ ಮಗ ಈ ತರ ಒಂದು ವಿಕೃತಿ ಮನಸ್ಥಿತಿನಲ್ಲಿ ಇದ್ದಾನೆ ಈಗ ಆಲ್ರೆಡಿ ಒಂಥರ ಸೈಕೋತಾರ ಆಗಿದ್ದಾನಲ್ಲ ಆ ಪೇರೆಂಟ್ಸು ನಮ್ಗೊಂದು ಮೆಸೇಜ್ ಅನ್ನ ಕೊಟ್ಟಿದ್ರೆ ನಾವು ಅಲರ್ಟ್ ಆಗ್ತಿದ್ದು ಅಂತ ಹೇಳಿ ಸೊ ಇಲ್ಲಿ ಗಂಡು ಮಕ್ಕಳು ಇರೋವಂಥ ಪೇರೆಂಟ್ಸು ಕೂಡ ಜವಾಬ್ದಾರಿನ ಮೆರಿಬೇಕಾಗತ್ತೆ ಸರ್ ನಿಜ ನೀವು ಹೇಳೋದು ನಿಜ ಇಲ್ಲ ಅಂತ ನಾನು ಹೇಳೋದಿಲ್ಲ ಯಾಕಂದ್ರೆ ಈ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಇಬ್ಬರು ಪ್ರೀತಿ ಮಾಡ್ತಾ ಇರೋ ವಿಷಯ ಆಗಿರೋದ್ರಿಂದ ಎರಡು ಕುಟುಂಬಕ್ಕೂ ಗೊತ್ತಿರೋ ವಿಚಾರ ಅದು ಈಗ ನೇಹ ಮನೆಯವ್ರಿಗೂ ಗೊತ್ತಿರೋ ವಿಚಾರ ಈ ಕಡೆ ಹುಡುಗನ ಮನೆಯವ್ರಿಗೂ ಗೊತ್ತಿರೋ ವಿಚಾರ ಹಾಗಾಗಿ ಎರಡು ಮನೆಯವ್ರಿಗೂ ಗೊತ್ತಿರೋದ್ರಿಂದ ಈ ಮದುವೆ ಪ್ರಸ್ತಾಪ ಬಂದಾಗ ಇದು ನಡೆದಿರೋಂಥ ವಿಚಾರಗಳಾಗಿ ಇದೇನಾಗುತ್ತೆ ನಾಳೆ ದಿನ ನನ್ನ ಮಗ ಈ ರೀತಿಯೆಲ್ಲ ವರ್ತಿಸ್ತಿದ್ದಾನೆ ನಿಮ್ಮ ನಾಳೆ ದಿನ ನಿಮ್ಮ ಮಗುಗೆ ಏನಾದರೂ ತೊಂದರೆನೋ ಅನಾಹುತನೋ ಏನಾನ ಆಗ್ಬೋದು ನೀವು ಜಾಗೃತಿ ಆಗಿರಿ ಅಂತ ಹೇಳೋದ್ರಲ್ಲಿ ಏನು ತಪ್ಪಿರಲಿಲ್ಲ ಅದರಲ್ಲಿ ಅವ್ರು ಯಾಕೆ ನೀ ಸಮಾಧಾನವಾಗಿದ್ದರೋ ಇಲ್ಲ ಹೇಳ್ದೆ ಸುಮ್ಮನಾಗಿದ್ರೋ ಗೊತ್ತಿಲ್ಲ ಅವನ ಮಗನ ವರ್ತನೆಯಿಂದ ಆದರೂ ತಪ್ಪೇ ತಪ್ಪೆ ಯಾರೇ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ತಂದೆ ತಾಯಿ ಮಾತು ಕೇಳಬೇಕು ಅವ್ರು ಹೇಳ್ದಂಗೆ ನೋಡ್ಕೊಬೇಕು ಮುಂದಿನ ದಿನ ಅವ್ರ ಜೀವನ ರೂಪಿಸ್ಕೊಳ್ಳೋದಕ್ಕೆ ತಂದೆ ತಾಯಿಯೇ ಸಪೋರ್ಟ್ ಆಗೋದು ಯಾರೋ ಗೀಚೆ ಅವರು ಇವರು ಮಾಡ್ತಾರೆ ಪಾರ್ಕಲ್ಲಿ ಕೂತ್ಕೊತಾರೆ ಇನ್ನೊಬ್ಬ ಮಾಡ್ತಾನೆ ನನ್ನ ಫ್ರೆಂಡ್ ಮಾಡ್ತಾನೆ ಅಂತ ಅವ್ನು ನೋಡ್ಕೊಂಡು ಇವರು ಯಾರು ಕಲಿಬೇಡ್ರಿ ಈ ರಾಜ್ಯದ ಕರ್ನಾಟಕದ ಮಕ್ಳಿಗೆ ನಾನು ಹೇಳೋದಿಷ್ಟೇ ತಂದೆ ತಾಯಿ ಮಕ್ಕಳಿಗೆ ಮಾತು ಕೇಳಿ ಸೊ ಇದಿಷ್ಟು ಪೋಷಕರಾದಂತಹ ಸುದರ್ಶನ್ ಅವರ ಒಂದು ಮಾತುಗಳು ಮಕ್ಕಳ ಚಲನವಲನದ ಬಗ್ಗೆ ಕೂಡ ಅಂದ್ರೆ ನಮ್ಮ ಮಕ್ಕಳ ಸೇಫ್ಟಿನ ನಾವು ನೋಡ್ಕೊಬೇಕು ಅಂತಂದ್ರೆ ಅವರ ಬಗ್ಗೆ ನಾವು ಕೂಡ ಕಾಳಜಿನ ವಹಿಸ್ಬೇಕಾಗತ್ತೆ ಒಂದಷ್ಟು ಒಂದಷ್ಟು ವಯಸ್ಸಂತ ಬಂದಂತ ಸಂದರ್ಭದಲ್ಲಿ ಆ ಮಕ್ಕಳ ಬಗ್ಗೆ ನಾವು ಹೆಚ್ಚಿನ ನಿಗವನ್ನ ವಹಿಸಬೇಕು ಜೊತೆಗೆ ಬರೀ ಮಕ್ಕಳ ತಂದೆ ತಾಯಿ ಅಷ್ಟೇ ಅಲ್ಲ ಯಾರು ಗಂಡ್ಮಕ್ಳು ಇರ್ತಾರಲ್ಲ ಅವರ ತಂದೆ ತಾಯಿಯಿಂದರೂ ಕೂಡ ಮಗ ಎಲ್ಲ ಹೋಗ್ತಿದ್ದಾನೆ ಏನ್ ಮಾಡ್ತಿದ್ದಾನೆ ಸೊ ಅವ್ನು ಯಾವ್ದಾದ್ರು ವಿಚಾರಕ್ಕೆ ತಲೆ ಕೆಡ್ಸ ಯಾರಿಗಾರು ಕೂಡ ಈ ರೀತಿಯಾದಂತಹ ಅನಾಹುತ ಮಾಡೋದಕ್ಕೆ ಅವ್ನ ಮನಸ್ಥಿತಿ ಸಿದ್ಧ ಮಾಡ್ಕೊಂಡಿದ್ದಾನ ಅಂತವೆಲ್ಲ ಕೂಡ ಇಬ್ರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕು ಜೊತೆಗೆ ಈ ಕೃತ್ಯವನ್ನು ಮಾಡಿರುವಂತಹ ಫಯಾಜ್ಗೆ ಕಾನೂನು ಪ್ರಕಾರ ಏನಿದೆ ಗಲ್ಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆಯನ್ನ ಕೊಡಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆಗೆ ಶಿವಪ್ರಸಾದ್ ನ್ಯಾಷನಲ್ ಟಿವಿ ಬೆಂಗಳೂರು